ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಓಂ ಶಕ್ತಿ ಪರಾಶಕ್ತಿ. ಓಂ ಶಕ್ತಿ ತಾಯಿಗೆ ಮಾಲೆ ಹಾಕುವವರು ಯಾವ ರೀತಿ ಬಟ್ಟೆ ಧರಿಸಬೇಕು, ಯಾವ ನಿಯಮಗಳಿಂದ ತಾಯಿಯನ್ನು ಪೂಜಿಸಬೇಕು ಮತ್ತು ತಾಯಿಗೆ ಮಾಲೆಯನ್ನು ಹಾಕಿದಾಗ ಪಠಿಸಿದ ಮಂತ್ರ ಯಾವುದು, ಹಾಗೂ ನೀವು ಮಾಲೆ ಹಾಕಿದ ಮೇಲೆ ಅದರ ಪೂರ್ಣ ಫಲ ನಿಮಗೆ ಸಿಗಬೇಕಾದರೆ ಯಾವ ರೀತಿ ಇರಬೇಕು ಮತ್ತು ಈ ಓಂ ಶಕ್ತಿ ದೇವಾಲಯದ ಹಿನ್ನೆಲೆ ಏನು ಎಂಬುದನ್ನು ಸರಳವಾಗಿ ಸಂಕ್ಷಿಪ್ತವಾಗಿ ಈ ವಿಡಿಯೋದ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಮೊದಲ ಬಾರಿಗೆ ನೀವೇನಾದರೂ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಈ ದೇವಾಲಯದ ಹಿನ್ನೆಲೆಯ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ. ಆದಿಪರಾಶಕ್ತಿಯು ಅಡಿಗಾಳ್ರವರ ಕಾಲದಿಂದಲೂ ಪ್ರಸಿದ್ಧವಾಗಿದೆ. ಆ ಕಾಲದಿಂದಲೂ ಸಹ ಈ ಓಂ ಶಕ್ತಿ ದೇವಿಯು ಭಕ್ತರ ಹಲವಾರು ವ್ಯಾಧಿಗಳು ಸಮಸ್ಯೆಗಳನ್ನು ಗುಣಪಡಿಸಿದ್ದಾಳೆ. ಅನೇಕ ಜನರ ಮಾನಸಿಕ ಸಮಸ್ಯೆಗಳಿಗೆ ಇಲ್ಲಿ ಸಮಾಧಾನವೂ ದೊರಕಿದೆ. ಹಲವರನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ ದೇವತೆ ಈಕೆ. ಹೀಗೆ ಈ ಆದಿಶಕ್ತಿಯ ಮಹಿಮೆ ಬಹುಬೇಗನೆ ದೂರ ದೂರಕ್ಕೆ ಪಸರಿಸುತ್ತಾ ಬಂದಿದೆ. 1977 ದೇವಿಯ ಸ್ವಯಂಭುಲಿಂಗವನ್ನು ಮಾತ್ರ ಈ ದೇವಾಲಯದಲ್ಲಿ ಪೂಜಿಸಲಾಗುತ್ತಿತ್ತು. ಆನಂತರ 1977 ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಸ್ವಯಂಭುಲಿಂಗದ ಹಿಂದೆ ಸುಂದರವಾದ ಆದಿಪರಾಶಕ್ತಿಯ ವಿಗ್ರಹವನ್ನು ಸ್ಥಾಪಿಸಲಾಯಿತು. ಈ ಆದಿಪರಾಶಕ್ತಿಯ ದೇವಾಲಯವನ್ನು ಮೇಲ್ಮರವತ್ತೂರು ಆದಿಪರಾಶಕ್ತಿ ಸಿದ್ಧರ ಪೀಠ ಎಂದು ಸಹ ಕರೆಯಲಾಗುತ್ತದೆ. ಏಕೆಂದರೆ ಈ ಸ್ಥಳದಲ್ಲಿ ಶಕ್ತಿಯು ಲಿಂಗರೂಪದಲ್ಲಿ ಉದ್ಭವಿಸುವುದಕ್ಕಿಂತ ಮುಂಚೆಯೇ, ಅಂದರೆ ಸುಮಾರು 2000 ವರ್ಷಗಳ ಹಿಂದೆಯೇ 21 ಸಿದ್ಧ ಪುರುಷರು ಜೀವಂತ ಸಮಾಧಿಯನ್ನು ಹೊಂದಿದ್ದರಂತೆ. ಇಂತಹ ಪವಿತ್ರ ಸ್ಥಳ ಇದಾದ್ದರಿಂದ ಈ ದೇವಾಲಯವನ್ನು ಆದಿಪರಾಶಕ್ತಿ ಸಿದ್ಧರ ಪೀಠ ಎಂದೂ ಸಹ ಕರೆಯಲಾಗುತ್ತದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿ ದೇವಿಯ ಪೂಜೆಯನ್ನು ಮಾಡಲು ಯಾವುದೇ ಅರ್ಚಕರನ್ನು ನೇಮಿಸಿಲ್ಲ. ಸ್ವತಃ ಭಕ್ತಾದಿಗಳೇ ಗರ್ಭಗುಡಿಯ ಒಳಗೆ ತೆರಳಿ ದೇವಿಯನ್ನು ಪೂಜಿಸಬಹುದಾಗಿದೆ. ಈ ದೇವಾಲಯಕ್ಕೆ ಆಗಮಿಸುವವರಲ್ಲಿ ಮಹಿಳೆಯರೇ ಹೆಚ್ಚು. ಆದ್ದರಿಂದ ಅವರಿಗೂ ಸಹ ಗರ್ಭಗುಡಿಯಲ್ಲಿರುವ ಸ್ವಯಂಲಿಂಗವನ್ನು ಪೂಜಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಶಕ್ತಿಯನ್ನು ಆರಾಧಿಸುವ ಮೂಲಕ ಮನುಷ್ಯ ಕುಲವು ಒಂದಾಗಬೇಕು. ಹಾಗಾಗಿಯೇ ಜಾತಿ, ಮತ ಕುಲ, ಧರ್ಮ, ಲಿಂಗ ಭೇದವಿಲ್ಲದೆ, ಯಾವುದೇ ವಯಸ್ಸಿನ ಅಂತರವಿಲ್ಲದೆ, ಯಾವುದನ್ನೇ ಲೆಕ್ಕಿಸದೆ ಪ್ರತಿಯೊಬ್ಬರಿಗೂ ಗರ್ಭಗುಡಿಗೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿರುವ ದೇವಾಲಯ ಇದಾಗಿದೆ. ಈ ದೇವಾಲಯವು ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ. ಈ ದೇವಾಲಯಕ್ಕೆ ಆಗಮಿಸುವವರು ಸಾಮಾನ್ಯವಾಗಿ ಕೆಂಪು ಬಟ್ಟೆಯನ್ನು ತೊಡುತ್ತಾರೆ. ಎಲ್ಲರ ಮೈಯಲ್ಲೂ ಹರಿಯುವ ರಕ್ತ ಕೆಂಪು. ಆದ್ದರಿಂದಲೇ ಸಮಾನತೆಯನ್ನು ಸಾರುವ ಉದ್ದೇಶದಿಂದ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆಯಿಂದ ಭಕ್ತರು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ. ಪ್ರತಿ ವರ್ಷವೂ ದೇಶದಾದ್ಯಂತ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆದಿಪರಾಶಕ್ತಿಯ ಮಾಲೆಯನ್ನು ಧರಿಸುತ್ತಾರೆ. ಮುಖ್ಯವಾಗಿ ಡಿಸೆಂಬರ್ ತಿಂಗಳಿನಿಂದ ಫೆಬ್ರವರಿಯವರೆಗೂ ಬರುತ್ತಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಿಂದ ಮತ್ತು ನೆರೆಯ ರಾಜ್ಯಗಳಿಂದಲೂ ಸಹ ಭಕ್ತಾದಿಗಳು ಓಂ ಶಕ್ತಿ ಮಾಲೆಯನ್ನು ಧರಿಸಿ ಇಲ್ಲಿಗೆ ಆಗಮಿಸುತ್ತಾರೆ. ಈ ಓಂ ಶಕ್ತಿ ದೇವಾಲಯಗಳು ಭಾರತದಲ್ಲೇ ಅಲ್ಲದೆ ಇತರ ದೇಶಗಳಲ್ಲೂ ಕೂಡ ಈ ತಾಯಿಯ ಮಂದಿರಗಳಿವೆ. ಒಂದು ಕಾಲದಲ್ಲಿ ಚಿಕ್ಕ ದೇವಾಲಯವಾಗಿದ್ದ ಈ ಓಂ ಶಕ್ತಿ ದೇವಾಲಯವು ದೇವಿಯ ಪ್ರೇರಣೆಯಿಂದ ಇಂದು ಲಕ್ಷಾಂತರ ಮಂದಿ ಭಕ್ತರನ್ನು ಸೆಳೆಯುವ ಬೃಹದಾಕಾರದ ಆಲಯವಾಗಿರುವುದು ನಿಜಕ್ಕೂ ರೋಚಕವಾಗಿದೆ. ಈ ಕ್ಷೇತ್ರವು ತಮಿಳುನಾಡಿನ ಚೆನ್ನೈನಿಂದ ಕೇವಲ 92 ಕಿಲೋಮೀಟರ್ಗಳ ಅಂತರದಲ್ಲಿದ್ದು NH-45 ಹೆದ್ದಾರಿಗೆ ಸಮೀಪದಲ್ಲಿದೆ. ಚೆನ್ನೈನಿಂದ ರೈಲು ಮತ್ತು ಬಸ್ಸುಗಳ ಉತ್ತಮ ವ್ಯವಸ್ಥೆ ಇದೆ. ಇದಿಷ್ಟು ಓಂ ಶಕ್ತಿ ತಾಯಿ ದೇವಾಲಯದ ಕಿರುಪರಿಚಯ. ಈಗ ಈ ಓಂ ಶಕ್ತಿ ತಾಯಿಗೆ ಮಾಲೆ ಹಾಕುವವರು ಯಾವ ರೀತಿ ಇರಬೇಕು ಎಂಬುದನ್ನು ನೋಡೋಣ. ಸ್ನೇಹಿತರೆ, ಈ ಓಂ ಶಕ್ತಿ ಮಾಲೆಯನ್ನು ಎಷ್ಟು ದಿನ ಹಾಕುತ್ತಾರೆಂದರೆ ಸಾಮಾನ್ಯವಾಗಿ ನೋಡುವುದಾದರೆ 3 ದಿನ ಅಥವಾ 5 ದಿನ ಇಲ್ಲವಾದರೆ 1 ದಿನದ ಮಟ್ಟಿಗೆ ಮಾಲೆ ಹಾಕ್ಕೊಂಡು ದರ್ಶನಕ್ಕೆ ಹೋಗುವವರು ಸಹ ಇದ್ದಾರೆ. ಮೊದಲಿಗೆ 9 ದಿನ, 11 ದಿನ, 21 ದಿನವೂ ಕೂಡ ಹಾಕ್ತಾ ಇದ್ರು. ಆದರೆ ಈಗ ಆ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಓಂ ಶಕ್ತಿ ಮಾಲೆಯನ್ನು ನಿರಂತರವಾಗಿ 9 ವರ್ಷಗಳು ಹಾಕಿ ಪೂರ್ಣವಾದ ಮೇಲೆ ಗುರುಶಕ್ತಿ ಮಾಲೆಯನ್ನು ಹಾಕುತ್ತಾರೆ. ಮೊದಲನೆಯದಾಗಿ ಓಂ ಶಕ್ತಿ ಮಾಲೆ ಹಾಕುವವರು ಮನೆಯನ್ನು ಸಂಪೂರ್ಣವಾಗಿ ಶುಭ್ರ ಮಾಡಿಟ್ಟುಕೊಳ್ಳಬೇಕು.
ನೆಲ ಒರೆಸಬೇಕಾದರೆ ಸ್ವಲ್ಪ ಉಪ್ಪು ಮತ್ತು ಚಿಟಿಕೆ ಅರಿಶಿನವನ್ನು ಹಾಕಿಕೊಂಡು ಸ್ವಚ್ಛ ಮಾಡಬೇಕು. ನಂತರ ಪೂಜಾ ಮಂದಿರವನ್ನು ಸ್ವಚ್ಛ ಮಾಡಬೇಕು. ಈ ಮಾಲೆಯನ್ನು ಶುಕ್ರವಾರದ ದಿನ ಹಾಕಿದರೆ ಶ್ರೇಷ್ಠವೆಂದು ಹೇಳುತ್ತಾರೆ. ನಂತರ ಸ್ವಲ್ಪ ಅರಿಶಿನದ ನೀರಿನೊಂದಿಗೆ ಪವಿತ್ರ ಸ್ನಾನವನ್ನು ಮಾಡಬೇಕು. ಬಾಗಿಲ ಮುಂದೆ ಶುಭ್ರ ಮಾಡಿ ರಂಗೋಲಿ ಹಾಕಿ ಉಸ್ತಿಲ ಪೂಜೆಯನ್ನು ಮಾಡಬೇಕು. ನಂತರ ಮನೆಯಲ್ಲಿ ದೇವರ ಪೂಜಾ ಮಂದಿರದಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗಬೇಕು. ಆ ನಂತರ ನಿಮಗೆ ನಿರ್ಧರಿಸಿರುವ ಆಲಯಕ್ಕೆ ಹೋಗಿ ಅಲ್ಲಿ ಶಕ್ತಿಯರ ಪಾದ ಪೂಜೆ ಮಾಡಿ ನಂತರ ಅಲ್ಲಿ ಗುರುಶಕ್ತಿಯರ ಆದೇಶದ ಮೇರೆಗೆ ನಿಮಗೆ ಮಾಲಾಧಾರಣೆಯನ್ನು ಮಾಡುತ್ತಾರೆ. ಈ ಮಾಲೆ ಹಾಕುವವರು ತಪ್ಪದೆ ಕೆಂಪು ಬಟ್ಟೆಗಳನ್ನು ತೊಡಬೇಕು. ಸಾಧ್ಯವಾದರೆ ಕಾಟನ್ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು. ಗಾಜಿನ ಬಳೆಗಳನ್ನು ಹಾಕಬೇಕು. ಹಣೆಯಲ್ಲಿ ಸಿಂಧೂರವನ್ನು ಮರೆಯಬಾರದು. ಯಾವುದೇ ಕಾರಣಕ್ಕೂ ಚಪ್ಪಲಿಗಳನ್ನು ಧರಿಸಬಾರದು. ಮಾಲೆ ಹಾಕಿದ ದಿನ ತಾಯಿಯ ಬಳಿ ಇರುವ ನಿಂಬೆಹಣ್ಣನ್ನು ಮಾಲಾಧಾರಿಗಳಿಗೆ ನೀಡಲಾಗುತ್ತದೆ. ಅದನ್ನು ಕಡ್ಡಾಯವಾಗಿ ಯಾವಾಗಲೂ ನಿಮ್ಮ ಬಳಿಯೇ ಇಟ್ಟುಕೊಂಡಿರಬೇಕು. ಈ ನಿಂಬೆಹಣ್ಣು ಒಣಗಿದರೂ ಸಹ ಅಮ್ಮನ ಆಲಯಕ್ಕೆ ಹೋಗಿ ಮಾಲೆಯನ್ನು ಸಲ್ಲಿಸಿ ವಾಪಸ್ ಬರುವವರೆಗೂ ಅದು ನಿಮ್ಮ ಬಳಿಯೇ ಇರಬೇಕು. ಹಾಗೆಯೇ ದಿನವೂ ಲಘು ಆಹಾರವನ್ನು ಸೇವಿಸಿ ಶ್ರದ್ಧಾ ಭಕ್ತಿಗಳಿಂದ ಅಮ್ಮನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಈ ಆಹಾರವನ್ನು ಸ್ವತಃ ನೀವೇ ತಯಾರಿಸಿಕೊಂಡರೆ ಉತ್ತಮ. ಯಾವುದೇ ರೀತಿಯ ಮಾಂಸಾಹಾರಗಳನ್ನು ಸೇವಿಸಬಾರದು. ಹಾಗೆಯೇ ರಾತ್ರಿ ವೇಳೆ ಮಲಗುವಾಗ ಒಂದು ಕೆಂಪು ಬಟ್ಟೆಯನ್ನು ಹಾಸಿಕೊಂಡು ಅದರ ಮೇಲೆ ಮಲಗಬೇಕು. ಮಾಲೆ ಹಾಕಿದಾಗ ಪ್ರತಿದಿನವೂ ಬೆಳಗ್ಗೆ ಮತ್ತು ಸಂಜೆ ಓಂ ಶಕ್ತಿ ತಾಯಿಗೆ ದೀಪವನ್ನು ಬೆಳಗಬೇಕು. ಈ ಮಾಲೆಯನ್ನು ಹಾಕುವುದಕ್ಕೆ ಗಂಡು ಹೆಣ್ಣು ಮತ್ತು ವಯಸ್ಸಿನ ಅಂತರವಿಲ್ಲ. ಯಾರು ಬೇಕಾದರೂ ಹಾಕಬಹುದು. ಈ ಮಾಲೆಯನ್ನು ಹಾಕಿದಾಗ ಯಾವುದೇ ಕಾರಣಕ್ಕೂ ಬಿಸಿನೀರಿನ ಸ್ನಾನ ಮಾಡಬಾರದು. ತಣ್ಣೀರಿನಿಂದ ಸ್ನಾನ ಮಾಡಬೇಕು. ತುಂಬಾ ಚಿಕ್ಕ ಮಕ್ಕಳು ಮತ್ತು ತುಂಬಾ ವಯಸ್ಸಾಗಿರುವವರಿದ್ದರೆ ಆರೋಗ್ಯದ ದೃಷ್ಟಿಯಿಂದ ಅವರು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬಹುದು. ಮಾಲೆ ಹಾಕಿದಾಗ ಸ್ನಾನವು ಹೇಗೆ ಮಾಡಬೇಕೆಂದರೆ ಸ್ನಾನದ ನೀರಿಗೆ ಚಿಟಿಕೆ ಅರಿಶಿನವನ್ನು ಹಾಕಿಕೊಳ್ಳಬೇಕು. ಅದಾದ ಮೇಲೆ ಮೊದಲನೆಯ ಚೆಂಬು ನೀರನ್ನು ನಿಮ್ಮ ಪಾದದ ಮೇಲೆ ಹಾಕಿಕೊಳ್ಳಬೇಕು. ಎರಡನೇ ಚೆಂಬನ್ನು ನೀವು ಧರಿಸಿರುವ ಮಾಲೆಗೆ ಹಾಕಿಕೊಳ್ಳಬೇಕು. ಮೂರನೇ ಚೆಂಬನ್ನು ನಿಮ್ಮ ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ನೀವು ಸ್ನಾನ ಮಾಡಬೇಕು. ಪ್ರತಿದಿನವೂ ಮೂಲ ಮಂತ್ರವನ್ನು ಹೇಳಿ ಪ್ರಾರ್ಥನೆ ಮಾಡಿ ತಾಯಿಯ ಸ್ತೋತ್ರ ಮತ್ತು 108 ಮಂತ್ರಗಳನ್ನು ಹೇಳುತ್ತಾ ಅಥವಾ ಆ ಮಂತ್ರಗಳನ್ನು ಕೇಳುತ್ತಾ ತಾಯಿಗೆ ಹೂವಿನ ಅರ್ಚನೆ ಮತ್ತು ಕುಂಕುಮಾರ್ಚನೆಯನ್ನು ಮಾಡಬೇಕು. ನಂತರ ಕರ್ಪೂರಧಾರತಿ ಮಾಡಬೇಕು. ಈ ಕುಂಕುಮಾರ್ಚನೆ ಮಾಡಿದ ಮೇಲೆ ಕುಂಕುಮವನ್ನು ಕುಟುಂಬ ಸದಸ್ಯರು ಇಟ್ಟುಕೊಳ್ಳಬಹುದು ಮತ್ತು ಮಾಲಾಧಾರಿಗಳು ತಲೆಯಲ್ಲಿ ಸದಾ ಕಾಲ 2 ಬೇವಿನ ಎಲೆಗಳನ್ನು ಇಟ್ಟುಕೊಳ್ಳಬೇಕು. ಅತಿ ಮುಖ್ಯವಾದ ವಿಷಯಗಳೆಂದರೆ ಈ ಮಾಲೆ ಹಾಕಿದ ಸಂದರ್ಭದಲ್ಲಿ ಶಕ್ತಿಗಳಿಗೆ ಯಾವುದೇ ರೀತಿಯ ಕೆಟ್ಟ ಅಭಿಪ್ರಾಯಗಳು ಕೆಟ್ಟ ಅಭ್ಯಾಸಗಳು ಇರಬಾರದು. ಕೆಟ್ಟ ಮಾತುಗಳನ್ನು ಆಡಬಾರದು. ಒಂಟಿಯಾಗಿ ಒಬ್ಬೊಬ್ಬರೇ ತುಂಬಾ ದೂರ ಪ್ರಯಾಣ ಮಾಡಬಾರದು. ಪ್ರತಿದಿನವೂ ದಿನಕ್ಕೆ ಒಮ್ಮೆಯಾದರೂ ದೃಷ್ಟಿಯನ್ನು ತೆಗೆಸಿಕೊಳ್ಳಬೇಕು. ಸಮಯ ಸಿಕ್ಕಾಗಲೆಲ್ಲ ತಾಯಿಯ ಮೂಲ ಮಂತ್ರವನ್ನು ಹೇಳಬೇಕು. ಓಂ ಶಕ್ತಿ ತಾಯಿಯ ಮೂಲ ಮಂತ್ರ ಯಾವುದೆಂದರೆ ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಶಕ್ತಿಯೇ ಮರವೂರ್ ಅರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ. ಈ ಸರಳವಾದ ಮಂತ್ರವನ್ನು ಹೇಳುತ್ತಾ ಓಂ ಶಕ್ತಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು. ಕೊನೆಯದಾಗಿ ತುಂಬಾ ಜನರು ಮಾಡುವ ತಪ್ಪುಗಳೆಂದರೆ ಮಾಲೆಯನ್ನು ಹಾಕಿ ಓಂ ಶಕ್ತಿ ದೇವಾಲಯಕ್ಕೆ ಹೋದಾಗ ಹೇಗಿದ್ದರೂ ಹೋಗೋದು ಹೋಗ್ತೀವಿ, ಬರ್ತಾ ಬೇರೆ ಬೇರೆ ದೇವಸ್ಥಾನಗಳನ್ನು ನೋಡಿಕೊಂಡು ಬರೋಣ ಅನ್ಕೋತಾರೆ. ಆದರೆ ಹಾಗೆ ಮಾಡಬಾರದು. ಓಂ ಶಕ್ತಿಯ ದೇವಾಲಯಕ್ಕೆ ಹೋಗಿ ಮಾಲೆಯನ್ನು ಸಲ್ಲಿಸಿ ನೇರವಾಗಿ ಮನೆಗೆ ಬರಬೇಕು. ಅಲ್ಲಿಂದ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ತಾಯಿಯ ಕೃಪೆ ಮತ್ತು ಆಶೀರ್ವಾದಗಳು ಚದುರಿ ಹೋಗುತ್ತವೆ. ಆದ್ದರಿಂದ ಹಾಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗುವುದಾದರೆ ಮೊದಲಿಗೆ ಹೋಗಿಬಿಡಿ. ಕೊನೆಯದಾಗಿ ಓಂ ಶಕ್ತಿ ದೇವಾಲಯಕ್ಕೆ ಹೋಗಿ ನೇರವಾಗಿ ಮನೆಗೆ ಬನ್ನಿ. ಖಂಡಿತವಾಗಿ ತಾಯಿ ಶಕ್ತಿಯು ನೇರವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಅನುಗ್ರಹಿಸುತ್ತಾಳೆ. ಮಾಲೆಯನ್ನು ಸಲ್ಲಿಸಿ ಮನೆಗೆ ವಾಪಸ್ ಬಂದ ಮೇಲೆ ನಿಮ್ಮ ಜೊತೆ ಮಾಲೆ ಧರಿಸಿದ ಇತರ 5 ಜನ ಅಥವಾ 9 ಜನ ಶಕ್ತಿಗಳಿಗೆ ಅರಿಶಿನ ಕುಂಕುಮ, ಹೂವು, ಎಲೆ, ಅಡಿಕೆ, ಬಾಳೆಹಣ್ಣು ಇದರ ಜೊತೆ ನಿಮಗೆ ಅನುಕೂಲವಿದ್ದರೆ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ ಅಥವಾ ಸೀರೆಯನ್ನಾದರೂ ಕೊಡಬಹುದು. ಗುರುಶಕ್ತಿಗಳಾದರೆ ಹಳದಿ ಬಣ್ಣದ್ದು ನೀಡಿ.
ಇದರಿಂದ ಓಂಶಕ್ತಿ ತಾಯಿಯು ಸಂತೋಷಪಟ್ಟು ನಿಮ್ಮನ್ನು ಅನುಗ್ರಹಿಸುತ್ತಾಳೆ, ನಿಮ್ಮ ಎಲ್ಲಾ ಕೋರಿಕೆಗಳನ್ನು ಈಡೇರಿಸುತ್ತಾಳೆ. ಎಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.